ಇವಾಗ ನೋಡಿ ಸ್ವಲ್ಪ ಅಕ್ಕಿ ಇವಾಗ ನೆನೆ ಹಾಕಿದ್ದೇನೆ. ಸೊ ಅದನ್ನು ಇವಾಗ ನೆಕ್ಸ್ಟು ರುಬ್ಬಬೇಕು ನೋಡಿ. ಇವಾಗ ಮಿಕ್ಸಲ್ಲಿ ಹಾಕ್ಬಿಟ್ಟು ಅದು ಸ್ವಲ್ಪ ಟೈಟಾಗಿ ರುಬ್ಬಬೇಕು. ಸ್ವಲ್ಪ ಉಪ್ಪು ಕೂಡ ಹಾಕಬೇಕು ರುಚಿಗೆ ತಕ್ಕಷ್ಟು. ಅದಾದ ನಂತರ ನೋಡಿ ಇವಾಗ ನಾನು ರುಬ್ಬಕ್ಕೆ ಪ್ಲ್ಯಾನ್ ಮಾಡ್ತಿದ್ದೇನೆ. ಸೊ ಇವಾಗ ನೋಡಿ ಅದು ಕರೆಕ್ಟಾಗಿ ಇದಾಗಿದೆ. ಇನ್ನೇನು ಮಾಡಬೇಕಂದ್ರೆ ಜಸ್ಟ್ ನಾವೊಂದು ಪಾತ್ರೆಗೆ ಸ್ವಲ್ಪ ಸ್ಟವಲ್ಲಿ ಪಾತ್ರೆ ಇಟ್ಟು ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಈ ಥರ ಅಂದರೆ ಅದು ದೋಸೆ ಟೈಪಲ್ಲ, ಅಂದರೆ ಅದು ಆ ಒಂದು ಹಿಟ್ಟು ಬಂದುಬಿಟ್ಟು ಸ್ವಲ್ಪ ಗಟ್ಟಿ ಹಾಕೋಕೆ ಗಟ್ಟಿ ಹಾಕಬೇಕು. ಅಂದರೆ ನಾವು ಅದನ್ನು ರೈಸ್ ಬಾಲ್ ಟೈಪ್ ಮಾಡ್ತೇವೆ, ಅಂದರೆ ಪುಂಡಿ ಅಂತ ಹೇಳ್ತೇವೆ. ಸೊ ಇವಾಗ ಪುಂಡಿ ಮಾಡೋಕ್ಕೆ ಈ ರೀತಿ ನಾವು ಮಾಡ್ತಿದ್ದೇನೆ. ಇವಾಗ ನೋಡಿ ಸ್ವಲ್ಪ ಅದು ಬಿಸಿ ಆಗಬೇಕು. ಬಿಸಿ ಆದ ತಕ್ಷಣ ನೋಡಿ ಈ ರೀತಿ ಅದನ್ನು ಹಿಟ್ಟು ಹಾಕಬೇಕು. ಹಿಟ್ಟು ಹಾಕಿಬಿಟ್ಟು ಸ್ವಲ್ಪ ಅದು ಬಿಸಿಯಾದ ನಂತರ ಹಿಟ್ಟು ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ಇವಾಗ ನೋಡಿ ಸ್ವಲ್ಪ ಆ ಕಡೆ ಬಿಸಿ ಆಗ್ತಾ ಬರೋ ಟೈಮಲ್ಲಿ ನೋಡಿ ಈ ರೀತಿ ಆಗುತ್ತೆ, ಅಂಟಂಟಾಗುತ್ತೆ. ಇನ್ನು ಇದನ್ನು ಏನು ಮಾಡಬೇಕಂದ್ರೆ ಒಂದು ಬಾಲ್ ಟೈಪ್ ಮಾಡಬೇಕು. ರೈಸನ್ನು ನೋಡಿ ಚಿಕ್ಕ ಚಿಕ್ಕದಾಗಿ ಬಾಲ್ ಟೈಪ್ ಮಾಡಿಬಿಟ್ಟು ಇವಾಗ ನೋಡಿ ಒಂದು ಇಡ್ಲಿ ಪಾತ್ರೆ ಕೂಡ ಇಡಬೇಕು. ಇಟ್ಬಿಟ್ಟು ಈ ಕಡೆಯಿಂದ ಏನು ಮಾಡಬೇಕಂದ್ರೆ ನಾವು ಪುಂಡಿ ಮಾಡಬೇಕು. ಅಂದರೆ ನೋಡಿ ಈ ಥರ ಹಿಟ್ಟನ್ನು ಇಟ್ಕೊಂಡು ಸ್ವಲ್ಪ ಏನು ಮಾಡಬೇಕಂದ್ರೆ ಅದು ಚಿಕ್ಕ ಚಿಕ್ಕ ಬಾಲ್ ಟೈಪ್ ಮಾಡಬೇಕು ನೋಡಿ. ಇವಾಗ ಈ ರೀತಿ ಮಾಡ್ತೇವೆ. ಈ ರೀತಿ ಮಾಡಿಬಿಟ್ಟು ಅದನ್ನು ಬೇಯಿಸಬೇಕು, ಅಂದರೆ ಇಡ್ಲಿ ಪಾತ್ರದಲ್ಲಿ ನೀಟಾಗಿ ಬೇಯಿಸಬೇಕು. ಇವಾಗ ನೋಡಿ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಯಿತು. ನಮ್ಮ ರೈಸ್ ಬಾಲ್ ಇವಾಗ ರೆಡಿ ಮಾಡಿ ಇಟ್ಟಿದ್ದೇನೆ. ಅಂದರೆ ಇನ್ನೂ ನೆಕ್ಸ್ಟ್ ಬಂದುಬಿಟ್ಟು ಏನಂದರೆ ಅದು ಬೇಯಿಸಬೇಕು. ಅಂದರೆ ಒಂದು 25 ನಿಮಿಷ ಬೇಕು ಅದು ಚೆನ್ನಾಗಿ ಬೆಂದು ಹಾರಬೇಕು ನೋಡಿ. ಇವಾಗ ಅದನ್ನು ನೀಟಾಗಿ ನಾವು ಬೇಯಿಸೋಣ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಹಂಗೆ ಬೇಯಲಿ, ಆಮೇಲೆ ನಾವು ನೋಡೋಣ. ಇವಾಗ ನೋಡಿ 20 ನಿಮಿಷ ಆಗಿದೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ನೋಡಿ. ಈ ಥರ ಚಿಕ್ಕದಾಗಿ ಕಟ್ ಮಾಡಬೇಕು. ಇದು ಇವಾಗ ನೋಡಿ ಕಟ್ ಮಾಡ್ತಾ ಇದ್ದೇವೆ. ಕಟ್ ಮಾಡಿದ ನಂತರ ನೋಡಿ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಎಷ್ಟು ನಾವು ರೈಸ್ ಬೌಲ್ ಮಾಡಿದ್ದೇವ ಅದನ್ನೆಲ್ಲ ಈ ರೀತಿ 4-4 ಪೀಸ್ ಮಾಡಿಬಿಟ್ಟು ಇಡಬೇಕು ನೋಡಿ. ಇವಾಗ ಕಟ್ ಮಾಡ್ತಾ ಇದ್ದೇವೆ. ಕಟ್ ಮಾಡಿದ ನಂತರ ಏನು ಮಾಡಬೇಕಂದ್ರೆ ನೋಡಿ, ಇವಾಗೆಲ್ಲ ಕಟ್ ಆಯಿತು, ಫುಲ್ ಕಟ್ಟಾಗಿದೆ. ನೆಕ್ಸ್ಟ್ ಇದಕ್ಕೆ ಏನು ಬಂದರೆ ಒಂದು ಮಸಾಲ ರೆಡಿ ಮಾಡಬೇಕು. ಮಸಾಲ ಅಂದರೆ ಒಂದು 2 ಬೆಳಗ್ಗೆ ಮೆಣಸು ಮತ್ತು ತೆಂಗಿನಕಾಯಿ ಬೇಕು ನೋಡಿ. ಇವಾಗ ತೆಂಗಿನ ತುರಿ ಹಾಕ್ತಿದ್ದೇವೆ. ಮತ್ತು ಅದಕ್ಕೆ ಸ್ವಲ್ಪ ಹುಳಿ ಹಾಕಬೇಕು. ನೋಡಿ ಇವಾಗ ತೆಂಗಿನಕಾಯಿ ಹಾಕಿ ಸ್ವಲ್ಪ ಹುಳಿ ಹಾಕಬೇಕು. ಸ್ವಲ್ಪ ನೋಡಿ ಬೇಡಗಿ ಮೆಣಸು ಹಾಕಬೇಕು, ಖಾರ ಜಾಸ್ತಿ ಇರಬಾರ್ದು, ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಬೇಕು. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಬೇಕು. ಮತ್ತೆ ನೋಡಿ ಒಂದು ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕಿ, ಇವಾಗ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕಬೇಕು ನೋಡಿ. ಇವಾಗ ಸಾಸಿವೆ ಹಾಕ್ತಿದ್ದೇನೆ. ಈ ಸಾಸಿವೆ ಏನು ಮಾಡಬೇಕಂದ್ರೆ ಪಟಪಟ ಅಂತ ಸೌಂಡ್ ಬರುವ ಟೈಮಲ್ಲಿ ಸ್ವಲ್ಪ ಅದಕ್ಕೆ ಕರಿಬೇವು ಹಾಕಬೇಕು ನೋಡಿ. ಇವಾಗ ಕರಿಬೇವು ಹಾಕಿಬಿಟ್ಟು ಮತ್ತು ನೀರುಳ್ಳಿ ಹಾಕಬೇಕು. ನೀರುಳ್ಳಿ ಹಾಕಿದ್ದೇನೆ. ನೀರುಳ್ಳಿ ಮತ್ತು ಕರಿಬೇವು ಎಲ್ಲ ಸ್ವಲ್ಪ ಫ್ರೈ ಮಾಡಬೇಕು. ಅದು ಸ್ವಲ್ಪ ಫ್ರೈ ಆದ ನಂತರ ನೋಡಿ ಇದೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು. ಅವಾಗೇನಾಗುತ್ತೆ ಅಂದರೆ ಅದು ಒಂದು ಟೇಸ್ಟ್ ಬರುತ್ತೆ. ಇವಾಗ ನೋಡಿ ನಮ್ಮ ಮಸಾಲೆ ಕೂಡ ರೆಡಿಯಾಗಿದೆ, ಅಂದರೆ ನಾವು ರುಬ್ಬಿದ್ದೆ ಅಂದರೆ ಅದನ್ನು ಇದಕ್ಕೆ ಹಾಕಬೇಕು. ಇವಾಗ ನೋಡಿ ಈ ಪಾತ್ರಕ್ಕೆ ಇವಾಗ ಚೆನ್ನಾಗಿ ಎಲ್ಲ ರೆಡಿಯಾಗಿದೆ. ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೋಡಿ ಈ ರೀತಿ ಹಾಕಬೇಕು ನೋಡಿ. ಇವಾಗ ರುಬ್ಬಿಟ್ಟಂಥ ಮಸಾಲನ್ನು ಈ ರೀತಿ ನಾವು ಹಾಕಬೇಕು ನೋಡಿ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮತ್ತೆ ಸ್ವಲ್ಪ ಒಂದು ಸ್ವಲ್ಪ ಕುದಿ ಬರಬೇಕು, ಅವಾಗ ಅದರ ಟೇಸ್ಟ್ ಚೇಂಜಸ್ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ ಇವಾಗ ನೀರುಳ್ಳಿ ಮತ್ತು ಇದೆಲ್ಲ ಆಗಲ್ಲ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಇನ್ನು ಸ್ವಲ್ಪ ಅದು ಕುದಿ ಬರಬೇಕು. ಮತ್ತೆ ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು. ಉಪ್ಪು ಹಾಕಿದ ನಂತರ ಅದು ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ ನೋಡಿ. ಇವಾಗ ಸ್ವಲ್ಪ ಚೆನ್ನಾಗಿ ಕುದಿದು ಸ್ವಲ್ಪ ಅದು ಡ್ರೈ ಆಗ್ತಾ ಬರುತ್ತೆ. ಆನಂತರ ಏನು ಮಾಡಬೇಕಂದ್ರೆ ನಾವು ಕಟ್ ಮಾಡಿದಂಥ
ಈ ರೈಸ್ ಬಾಲ್ ಅಂದರೆ ಪುಂಡಿಯನ್ನು ಇದಕ್ಕೆ ಹಾಕಬೇಕು. ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಆಲ್ರೆಡಿ ಎಲ್ಲ ಹಾಕಿದ್ದೇವೆ. ಇನ್ನು ಚೆನ್ನಾಗಿ ನೋಡಿ ನಾವು ಮಿಕ್ಸ್ ಮಾಡೋಣ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಆವಾಗ ಎಲ್ಲ ಆ ರೈಸ್ ಬಾಲ್ಗೆ ಅದು ಹೀರ್ಕೊಳ್ತದೆ. ಆವಾಗ ಅದರ ಟೇಸ್ಟ್ ಬಂದುಬಿಟ್ಟು ಬೇರೆ ಲೆವೆಲೇ ಇರುತ್ತೆ. ಅಂದರೆ ನೀವಂತೂ ಒಂದು ಪೀಸ್ ತಿಂದ್ರೆ ಅಂತೂ ಬಿಡಲ್ಲ, ಆ ಒಂದು ಟೇಸ್ಟಿಗೆ ಅದು ಬರುತ್ತೆ. ನೋಡಿ ಇವಾಗ ನೋಡಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ಅಂದರೆ ಇವಾಗ ನೋಡಿ ಆ ಸ್ವಲ್ಪ ಅದು ಅದರಲ್ಲಿ ಸ್ವಲ್ಪ ನೀರಿನಂಶ ಇದೆಯಲ್ಲ, ಅದು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆಗಿಬಿಟ್ಟು ಒಂಥರ ಅದು ಫುಲ್ಲು ನೋಡಿ ಈ ರೀತಿ ಬರಬೇಕು. ಅಂದರೆ ಡ್ರೈ ಫುಲ್ ಡ್ರೈ ಆಗಬೇಕು. ಆವಾಗಂತೂ ಅದು ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ನಮ್ಮದು ಅರೆಪಡ ಬಾಳ್ನ ಪುಂಡಿ. ನೋಡಿ ಫೈನಲಾಗಿ ಆಗ್ತಾ ಬಂತು. ನೋಡಿ ಇವಾಗ ಕರೆಕ್ಟಾಗಿ ಎಲ್ಲ ರೆಡಿಯಾಗಿದೆ. ನೋಡಿ ಇವಾಗ ಫೈನಲಾಗಿ ಎಲ್ಲ ಡ್ರೈ ಆಗಿದೆ. ಇನ್ನು ನಾವು ಇದನ್ನು ಟೇಸ್ಟ್ ಮಾಡೋಣ ಯಾವ ರೀತಿ ಬಂದಿದೆ ಏನಂತೇಳಿ. ಓಕೆ ಇವಾಗ ನೋಡಿ ಇದು ಫುಲ್ ರೆಡಿ ಆಗಿದೆ. ಇವಾಗ ಇನ್ನು ಟೇಸ್ಟ್ ಮಾಡೋದು. ನೋಡಿ ಫ್ರೆಂಡ್ಸ್, ಇವಾಗ ನಮ್ದು ಅರೆಪುರ ಪಾಟ್ನ ಪುಂಡಿ ರೆಡಿ ಆಗಿದೆ. ನೋಡಿ ಇವಾಗ ನಾನು ಇವಾಗ ಟೇಸ್ಟ್ ಮಾಡ್ತಿದ್ದೇನೆ ಯಾವ ರೀತಿ ಬಂದಿದೆ ಅಂತ ನೋಡೋಣ. ನೋಡಿ ಇವಾಗ ಸ್ವಲ್ಪ ಎತ್ಕೊಂಡಿದ್ದೇನೆ. ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅದು ಬಂದಿದೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ಒಂದ್ಸರ್ತಿ. ರೈಸ್ ಬಾಲ್ ಮಸಾಲೆ ಹಾಕ್ಬಿಟ್ಟು ಮಾಡಿದ್ರೆ ಸೂಪರ್ ಆಗಿರುತ್ತೆ. ಸೊ ಈ ರೀತಿ ನಮ್ಮ ಕಂಟೆಂಟ್ ಬರ್ತಾ ನಿಲ್ಲುತ್ತೆ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ಕಂಟೆಂಟ್ ಜೊತೆ ನಾವು ಬರ್ತಾ ಇರ್ತೇವೆ. ಬಾಯ್ ಬಾಯ್.